ಕುಮಾರಧಾರಾ ನದಿಯಲ್ಲಿ ಅಪಾಯದ ಮಟ್ಟಕ್ಕೆ ನೀರು ಹರಿತಾ ಇರುವಂತದ್ದು. ಬಿಸ್ಲೆ ಅರಣ್ಯ ಪ್ರದೇಶದಲ್ಲಿ ಬಿಟ್ಟು ಬಿಡದೆ ನಿರಂತರವಾಗಿ ಸುರಿತಾ ಇರುವಂತಹ ಮಹಾಮಳೆಗೀಗ ನದಿಗಳು ಹಳ್ಳ ಕೊಳ್ಳಗಳು ತುಂಬಿ ತುಳುಕ್ತಾ ಇವೆ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಲ್ಲಿ ಸುರಿತಾ ಇರುವ ಭಾರಿ ಮಳೆಗೆ ಆ ಭಾಗದ ಬಿಸ್ಲೆ ಅರಣ್ಯದಲ್ಲಿ ಬಿಟ್ಟು ಬಿಡದೆ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಈ ನಿಟ್ಟಿನಲ್ಲಿ ಕುಮಾರಧಾರಾ ನದಿ ಏನಿದೆಯಲ್ಲ, ಆ ಕುಮಾರಧಾರಾ ನದಿ ಈಗಾಗಲೇ ಭಾರಿ ಪ್ರಮಾಣದಲ್ಲಿ ಹರಿವನ್ನ ಕಾಣಿಸ್ತಾ ಇದೆ. ಇನ್ನು ಅಪಾಯದ ಮಟ್ಟಕ್ಕೆ ನದಿಯ ಹರಿವು ಕಂಡು ಬರ್ತಾ ಇದೆ, ನದಿಯ ಒಳ ಹರಿವು ಕೂಡ ದೊಡ್ಡ ಪ್ರಮಾಣದಲ್ಲಿ ಇದೆ. ಸೊ ಈ ಅರಣ್ಯ ಬಿಸಿಲೆ ಅರಣ್ಯ ಪ್ರದೇಶದಲ್ಲಿ ಬಿಟ್ಟು ಬಿಡದೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಈ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಈಗ ಅಲ್ಲಲ್ಲಿ ಹಳ್ಳ ಕೊಳ್ಳಗಳು ನದಿಗಳು ಕೂಡ ತುಂಬಿ ಭರ್ತಿಯಾಗಿ ಹರಿತಾ ಇರುವಂತದ್ದು, ಹೆಚ್ಚುವರಿಯಾಗಿ ಡ್ಯಾಮ್ಗಳಿಗೂ ಕೂಡ ಒಳಹರಿವು ಹೆಚ್ಚಳವಾಗ್ತಾ ಇದೆ. ಕೆಲವೊಂದು ಡ್ಯಾಮ್ಗಳು ಭರ್ತಿಯಾಗಿರೋದ್ರಿಂದ ಈಗ ಆ ಡ್ಯಾಮ್ಗಳಿಂದ ಗೇಟ್ ಓಪನ್ ಮಾಡಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನದಿಗೆ ನೀರನ್ನು ಕೂಡ ಹೊರಗೆ ಬಿಡಲಾಗ್ತಾ ಇದೆ. ಯಾಕೆಂದ್ರೆ ಡ್ಯಾಮ್ಗಳು ಕೂಡ ಅಪಾಯದ ಮಟ್ಟ ಮೀರಬಾರದು. ಇನ್ನು ಮತ್ತೊಂದು ಕಡೆ ನೋಡ್ತಾ ಇದ್ದೀರಿ, ಕೆಲವೊಂದು ಕಡೆ ನದಿಗಳು ಭರ್ತಿಯಾಗಿ ತುಂಬಿ ಹರಿತಾ ಇರೋದ್ರಿಂದ ರಸ್ತೆ ಸಂಪರ್ಕ ಕೂಡ ಕಡಿತ ಆಗ್ತಾ ಇದೆ. ನೋಡ್ತಾ ಇದ್ದೀರಿ ಬಿಸಿಲೆ ಅರಣ್ಯ ವ್ಯಾಪ್ತಿಯಲ್ಲಿ ಕಂಡುಬರುವಂತಹ ದೃಶ್ಯಗಳಿದು. ಬಿಸಿಲೆ ಅರಣ್ಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನದಿಯ ಪ್ರಮಾಣ ಯಾವ ರೀತಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ ಅಂತ ಕೂಡ ತಾವು ನೋಡ್ತಾ ಇದ್ದೀರಿ. ಆ ಒಂದು ಕಾಡಿನ ಭಾಗದಲ್ಲಿ ಆ ಘಾಟ್ ಸೆಕ್ಷನ್ ಅಲ್ಲಿ ಏನು ರಸ್ತೆಗಳಿದೆಯೋ ಆ ರಸ್ತೆಗಳ ಮೇಲೂ ಕೂಡ ನೀರು ಹರಿತಾ ಇರೋದ್ರಿಂದ ಈಗ ಕಾಡಿನ ಮಧ್ಯದಲ್ಲೇ ಸವಾರರು ಸಿಲುಕಿಕೊಳ್ಳುವಂತಹ ಭೀತಿ ಕೂಡ ಕಂಡು ಬರ್ತಾ ಇದೆ ಬಿಸಿಲೆ ಅರಣ್ಯ ಪ್ರದೇಶದಲ್ಲಿ. ಸೊ ಈ ನಿಟ್ಟಿನಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಈಗ ಡ್ಯಾಮ್ಗಳಿಗೂ ಕೂಡ ಒಳಹರಿವು ಒಂದ್ ಕಡೆ ಹೆಚ್ಚಳವಾಗ್ತಾ ಇದೆ, ಇತ್ತ ನದಿಗಳು ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇರೋದ್ರಿಂದ ಕೆಲವೊಂದು ಕಡೆ ರಸ್ತೆಗಳಿಗೆ ನುಗ್ಗಿ ರಸ್ತೆಗಳು ಕೂಡ ಕೊಚ್ಚಿ ಹೋಗ್ತಾ ಇದ್ದಾವೆ, ಮಧ್ಯದಲ್ಲಿ ರಸ್ತೆ ಸಂಪರ್ಕ ಕಡಿತ ಹಾಕ್ತಾ ಇದೆ. ಅರಣ್ಯ ಪ್ರದೇಶಗಳಲ್ಲೂ ಕೂಡ ಜನ ರಸ್ತೆಗಳ ಸಂಪರ್ಕ ಕಡಿತ ಹಾಕ್ತಾ ಇರೋದ್ರಿಂದ ಕೆಲವರು ಅಪಾಯಕ್ಕೀಡಾಗ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸುರಿತಾ ಇರುವಂತಹ ಮಳೆಗೀಗ ದೊಡ್ಡ ಮಟ್ಟದಲ್ಲಿ ಜನರು ಹೈರಾಣಾಗೋಗಿದ್ದಾರೆ. ಕೆಲವೊಂದು ಕಡೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಎಲ್ಲೆಲ್ಲೂ ಕೂಡ ಮಳೆ ಅಬ್ಬರ ಜೋರಾಗಿರೋದ್ರಿಂದ ಸಾಕಷ್ಟು ಜನ ಮನೆಯಿಂದ ಹೊರಗೆ ಬರೋಕ್ಕೂ ಕೂಡ ಭಯಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇತ್ತ ಅರಣ್ಯ ಪ್ರದೇಶಗಳಲ್ಲಿ ನದಿಗಳು ಬತ್ತಿ ಹೋಗಿದ್ವು, ಅರಣ್ಯಗಳಲ್ಲಿ ಪ್ರಾಣಿಗಳಿಗೆ ನೀರಿಲ್ಲದೆ ಕೂಡ ಸಾಕಷ್ಟು ಪ್ರಾಣಿಗಳು ಸಾವನ್ನಪ್ತಾ ಇದ್ದಾವೆ ಅನ್ನುವಂತಹ ಮಾತು ಕೂಡ ಇತ್ತು. ಆದರೆ ಈಗ ದೊಡ್ಡ ಪ್ರಮಾಣದಲ್ಲಿ ನದಿಗಳು ಮೈದುಂಬಿ ಹರಿತಾ ಇದ್ದಾವೆ, ನದಿಗಳ ಹರಿವು ಕೂಡ ಒಳ ಹರಿವು ಕೂಡ ಹೆಚ್ಚಳವಾಗಿದೆ, ಮೈದುಂಬಿ ನದಿಗಳು ಹರಿತಾ ಇರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಗುತ್ತಿಗಾರು ಸಂಪರ್ಕಿಸುವಂತಹ ರಸ್ತೆ ಕಡಿತವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಪುಚ್ಚೆಪ್ಪಾಡಿ ಈ ಭಾಗದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇದೆ. ಸೊ ಪುಚ್ಚೆಪ್ಪಾಡಿ ಭಾಗದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇರೋದ್ರಿಂದ ಈ ನಿಟ್ಟಿನಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಗುತ್ತಿಗೆಗಾರು ಸಂಪರ್ಕಿಸುವಂತಹ ರಸ್ತೆ ಸಂಪರ್ಕ ಕಡಿತವಾಗಿದೆ. ಸೊ ಪುಚ್ಚೆಪ್ಪಾಡಿ ಬಳಿ ರಸ್ತೆ ಅಡ್ಡಲಾಗಿ ಮರಗಳು ಬಿದ್ದಿವೆ, ಭಾರಿ ಪ್ರಮಾಣದಲ್ಲಿ ಪುಚ್ಚೆಪ್ಪಾಡು ಬಳಿ ಮಳೆ ಬೀಳ್ತಾ ಇರೋದ್ರಿಂದ ಆ ಭಾಗದಲ್ಲಿರ್ತಕ್ಕಂಥ ಮರಗಳು ಬೃಹದಾಕಾರದ ಮರಗಳು ರಸ್ತೆ ಗುರುಳಿವೆ. ಸೊ ಹೀಗಾಗಿ ಅಲ್ಲೂ ಕೂಡ ರಸ್ತೆಗಳು ಸಂಪರ್ಕ ಇಲ್ಲದೆ ಜನ ಈಗ ಆ ಒಂದು ಸ್ಥಳಗಳಲ್ಲಿ ರಸ್ತೆ ಕ್ಲಿಯರ್ ಆಗಲಿ ಅಂತ ಕಾಯ್ತಾ ಇರುವಂಥ ಸನ್ನಿವೇಶಗಳು ಕೂಡ ಕಂಡುಬಂತು. ಇನ್ನು ಅಲ್ಲಿನ ಸ್ಥಳೀಯ ಪುರಸಭೆ ನಗರಸಭೆ ಅಧಿಕಾರಿಗಳು ಮರ ತೆರವು ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅರಣ್ಯ ಅಧಿಕಾರಿಗಳು ಕೂಡ ಈ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಸಂಪರ್ಕ ಕಡಿತ ಆಗಿದೆಯೋ ಅಲ್ಲೆಲ್ಲ ಕೂಡ ಸಂಪರ್ಕಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಆ ಭಾಗದಿಂದ ಹೋಗ್ತಾ ಪರ್ವತಮುಖಿ ಆ ಭಾಗದಲ್ಲಿ ಹೋಗ್ತಾ ಇದ್ದರೆ ಅಲ್ಲಿ ಕುಮಾರಧಾರ ನದಿಯ ಹರಿ ಹೆಚ್ಚಾಗಿ ಅಲ್ಲಿ ಯಾವುದೇ ರೀತಿಯ ಸಂಪರ್ಕ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಇದು ಕುಕ್ಕೆ ಸುಬ್ರಹ್ಮಣ್ಯ ಬಳಿ ಇನ್ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪುಚ್ಚೆಪ್ಪಾಡಿ ಊರಿದೆಯೋ ಆ ಭಾಗದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಮತ್ತೆ ಗುತ್ತಿಗಾರು ಕಡೆ ಸಂಪರ್ಕವನ್ನ ಕೊಡುವಂತಹ ರಸ್ತೆ ಈಗ ಬೃಹದಾಕಾರದ ಮರಗಳು ನೆಲಕ್ಕುರುಳಿರೋದ್ರಿಂದ ವಾಹನ ಸವಾರರು ದಾರಿ ಮಧ್ಯದಲ್ಲೇ ನಿಂತ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಕಷ್ಟು ಜನ ಈಗ ಆ ಭಾಗದಲ್ಲಿ ಪ್ರಯಾಣ ಮಾಡೋದಕ್ಕೂ ಕೂಡ ಅಡಚಣೆ ಉಂಟಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ವ್ಯಾಪ್ತಿಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಮಳೆ ಕೂಡ ಬೀಳ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಪುಚ್ಚೆಪ್ಪಾಡಿ ಬಳಿ ಈ ಘಟನೆಗಳು ಕೂಡ ಕಂಡುಬಂತು. ರಸ್ತೆಗೆ ಮರಗಳು ಬಿದ್ದು ವಾಹನಗಳ ಸಂಚಾರಕ್ಕೆ ಅಡಚಣೆ ಉಂಟಾಗಿ ಸವಾರರು ಪರದಾಡುವಂತಹ ಪರಿಸ್ಥಿತಿ ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ಈ ಕುಕ್ಕೆ ಸುಬ್ರಹ್ಮಣ್ಯ ವ್ಯಾಪ್ತಿಯಲ್ಲಿ ಹೆಚ್ಚು ಪ್ರಮಾಣದಲ್ಲೂ ಕೂಡ ಮಳೆ ಬೀಳ್ತಾ ಇದೆ. ಸೊ ದಕ್ಷಿಣ ಕನ್ನಡದಾದ್ಯಂತ
भारी प्रमाण मा आता साकु दक्षिण कन्ड जिला व्याप्तियों बरतक साकु प्रदेश रीतिया अपायदली पर्स्थिति निर्माण आगता है यू प्रवाह पर्स्थित ना तुतबू अव आतंकू कूड़ा आ भाग जन सो ही बहुत हल मने कुसित है बेट प्रदेश भागलीरतक मन वसति प्रदेश कूड़ा दुड आतंक एदर आता है कुसित कूड़ा अल कहता है सो ही रस्ते कोच्चि होता है नदी रभस के सो रीतिया पर्स्थिति सद्य पुच्वेपाड़ी व्याप्त कहते सो साकु प्रमाण वाहन संचारकू कूड़ा अड़चणे उंटाइं ना का सो निटली हलवर अरण्य अधिकारी कूड़ा अवन स्थल भेटी को रस्ते संपर्क प्रयत्न कूड़ा माता हीगे अरण्य प्रदेश उद्दक्कू कूड़ा घाट सेक्षन ट्रावेल माता कूड़ा रीतिया मरगळु रस्ते गुरुळि समस्या आगता वातावरण दक्षिण कन्नड भागदल्लि हेच्चागि कंडुबरता इदे इत भारी प्रमाणदल्लि मळे आगिरोदरिंद कुके सुब्रह्मण्य व्याप्तियल्लि हेच्चु प्रमाणदल्लि मळे बीळ्ता इरोदरिंद विद्यार्थिगळिगू कूड संकष्ट एदुरागिदे कुके सुब्रह्मण्य व्याप्तियल्लि भारी प्रमाणदल्लि मळे बिद्दिरोदरिंद विद्यार्थिगळु नोडि याव रीति नेरे आगिरतक्कंत नीरिनल्ले जन ओडाडबेकागिदे विद्यार्थिगळु छत्रियन्न हिडिकोंडु नेरे नीरिनल्ले दड सेरबेकाद परिस्थिति परीक्षे इदे हीगागि परीक्षेगे होगलेबेकु परीक्षे बरदिल्ल अंतंद्रे भविष्य हाळागोगुत्ते परीक्षेनु बरिबेकु इत्त सावन्नु कूड पणक्किट्टु ई रीतिया नेरे उंटागिरतक्कंत नीरिनल्ले प्रयाण माडबेकु ई रीतिया परिस्थितिगे ईग कुक्के सुब्रह्मण्य व्याप्तियल्लि विद्यार्थिगळन्न दूडिरुवंतद्दु मळेय अब्बरदिंद दृश्य नोड़ता है भय आगते विद्यार्थी हेंगप दड़ सेरतारे अंत याकंद्रे मुंदे आलो अथवा मल के कोचको ऐन बिंदो काल गोल मत कड़े अलो गोद अद्र जो मल नीर मोसले कोचक बंदी हाव बंदी इंतदेनू अपायकारी क्रिमिकीटू कूड़ा सदर्भली मल नीर कोचक बर सहज